ಕೊನೆಗೆ ಕೇಸ್ ಯಾರು ಮಾಡಿದರು ಅಂತಂದರೆ ಜಮಾತುಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಟೆರರಿಸ್ಟ್ಗಳು ಮಾಡಿದರು. ಬರೀ ಪೊಲೀಸಿಂಗ್ ಇಲ್ಲಿ ನಿಂತ್ಕೊಬಿಟ್ಟು ನಿಂತ್ಕೊಂಡು ಬರೀತಿ ರಸೀದಿ ಬರೆದ್ಬಿಟ್ಟೆ ಜೀವನ ಕಳೆದ್ಬಿಟ್ರೆ ಆಗಲ್ಲ ಅದು. ಎಲ್ಲ ಕಡೆಯೂ ತಿಳ್ಕೊಬೇಕಲ್ಲ ಪೊಲೀಸಿಂಗ್ ಆದಮೇಲೆ. ಈಗ ನಾನು ನನ್ನ ಕಾರ್ ನೋಡ್ಸ್ಕೊಳ್ತಾ ಇರ್ತೀನಿ, ನಾನು ಸರಿಯಾಗಿ ಹೋಗ್ತಾ ಇರ್ತೀನಿ, ಅವ್ನು ಯಾವನ ಎದುರುಗಳು ಏನು ಅಂತ ನಿಮಗೆ ಏನು ಸರಿ ಇಲ್ವಾ, ಬುದ್ಧಿ ಇಲ್ವಾ, ಏನೇನೋ ಬೈಕೊಂಡು ಹೋಗ್ತಾನೆ ಇರ್ತಾರೆ. ಪ್ರಚಂಡ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ ನಮ್ಮ ದೇಶದಲ್ಲಿ. ಸ್ನೇಹಿತರೆ ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ಆಫೀಸರ್ ಈ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸೊ ನಮ್ಮೊಂದಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ. ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಲ್ಲಿ ನನಗೆ ಕೆಲವೊಂದು ತುಂಬ ಪ್ರಶ್ನೆಗಳನ್ನ ಕಾಡೋದು. ಈ ಮಾತಾಡ್ತಾ ವಿಚಾರಗಳು ಗೊತ್ತಾದಷ್ಟು ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ನನಗೆ ತುಂಬ ಜನ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇದನ್ನು ಕೇಳಿ ಇದನ್ನು ಕೇಳಿ ಅಂತ. ಮತ್ತು ಭಾಳಷ್ಟು ಜನ ಕೇಳಿದ್ದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ನನಗೆ ಇತ್ತೀಚೆಗೆ ಕಾಡಿದ್ದು ಪ್ರಶ್ನೆ ಅಂದರೆ ಸರ್, ನೀವು ಒಂದು ನನಗೆ ನಮ್ಮ ಅಶೋಕ್ ಕುಮಾರ್ ಅವರು ಹೇಳಿದ್ದು ಮತ್ತು ನೀವು ಹೇಳಿದ್ದು ನೆನಪಿದೆ, ಅದೊಂದು ರೇಷ್ಮೆ ವ್ಯಾಪಾರಿ ಅವರು ಒಂದು ಕಿಡ್ನಾಪ್ ಕೇಸ್ ಆಗುತ್ತಲ್ಲ ಸರ್, ಜೈಪುರಿಯ ಕಿಡ್ನಾಪ್ ಕೇಸಲ್ಲಿ ಕೊನೆಗೆ ಅವರೇ ಉಲ್ಟಾ ಹೊಡೆದ್ಬಿಡ್ತಾರೆ, ನಾನು ನೋಡಿಲ್ಲ ಇವ್ರನ್ನ ಅಂತ ಅಂದ್ಬಿಡ್ತಾರೆ. ಅದ್ರ ಜೊತೆಗೆ ಇನ್ನೊಂದಂಗೆ ನೆನಪಾಗಿದ್ದು, ಮೊನ್ನೆ ಮೈಸೂರದ ಒಂದು ರೇಪ್ ಕೇಸ್ ಆದಾಗ ಸರ್, ವಿಕ್ಟಿಮ್ ಅಂದರೆ ಯಾರ ಪರವಾಗಿ ಪೊಲೀಸರು ಹೋರಾಟ ಮಾಡ್ತಾ ಇದ್ದಾರೋ ಅವರೇ ಸ್ಟೇಟ್ಮೆಂಟ್ ಕೊಡದೆ ಮುಂಬೈಗೆ ಹೋಗ್ಬಿಟ್ರು, ಅಂದರೆ ಸಡನ್ ಆಗಿ ಸಿಗಲಿಲ್ಲ, ಇತ್ತೀಚೆಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನಾನು ಓದ್ದೆ. ಪ್ರಶ್ನೆ ಏನಂದರೆ ಸರ್, ನೀವು ಯಾರ ಪರವಾಗಿ ಹೋರಾಟ ಮಾಡ್ತಿರ್ತೀರಿ ಅಥವಾ ಯಾರು ವಿಕ್ಟಿಮ್ ಇರ್ತಾರೆ ಅವರೇ ನಿಮಗೆ ಸಾಥ್ ಕೊಡದಿರುವಂಥ ಸಾಧ್ಯತೆಗಳು ನಾನು ಪ್ರಸಂಗಗಳನ್ನ ನೋಡಿದ್ದೀನಿ. ಸೊ ಈ ಥರದ್ದು ನೀವು ಅನುಭವಿಸಿರ್ಬೋದು, ಅಂದರೆ ನಿಮಗೆ ಅವರೇ ಸಾಥ್ ಕೊಡದೇ ಇದ್ದಾಗ ನೀವು ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ, ಹೆಂಗೆ ಮುಂದುವರ್ಸಕ್ಕೆ ಹೋಗುತ್ತೆ ಅನ್ನೋದು ಪ್ರಶ್ನೆ. ಸೊ ಆ ಥರದ್ದು ಯಾವ ಕೇಸ್ ನಿಮಗೆ ನೆನಪಿರುತ್ತೆ ಸರ್? ಅದೇ ನಮಗೆ ರಿಯಲ್ ಚಾಲೆಂಜ್ ಸರ್ ಪೊಲೀಸ್ಗೆ. ಯಾರು ವಿಕ್ಟಿಮ್ಗಳಿರ್ತಾರಲ್ಲ ಅವರು ನಮ್ಗೆ ಯಾವಾಗ ಸಹಕಾರಗಳು ಮಾಡಲ್ವೋ ಆ ಸಮಯದಲ್ಲಿ ನಾವು ಏನು ಮಾಡಬೇಕು, ಏನು ಕಾರ್ಯತಂತ್ರ ರೂಪಿಸ್ಬೇಕು ಅನ್ನುವಂಥದ್ದೇ ಭಾಳ ಭಾಳ ದೊಡ್ಡ ಚಾಲೆಂಜ್ ನಮ್ಗೆ ಅದು. ಏಕೆಂದರೆ ಒಂದು ಕಡೆ ಸೊಸೈಟಿಗಳ ಭಾಳ ಇಂಪಾರ್ಟೆಂಟ್ ಕೇಸ್ಗಳಲ್ಲಿ ಸೊಸೈಟಿಗಳ ಒತ್ತಡ ಇರ್ತದೆ, ಆಮೇಲೆ ಪ್ರೆಸ್ಗಳ ಒತ್ತಡ ಇರ್ತದೆ. ನಾವು ಇನ್ಫಾರ್ಮೇಷನ್ನ ರಿವೀಲ್ ಮಾಡಲೇಬೇಕು ಮತ್ತು ತೊಗೊಳ್ಳೇಬೇಕು ಅವ್ರ ಕಡೆಯಿಂದ, ಮತ್ತು ಕಾಲಕ್ಕೆ ತಕ್ಕಂತೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ವೆಸ್ಟಿಗೇಷನ್ನ ಮಾಡಲೇಬೇಕು. ಹಾಗೆ ಸುಮ್ಮನೆ ಅಂತೂ ಇರೋಕ್ಕಾಗೋದಿಲ್ಲ, ತನಿಖೆನ ನಾವು ಏನೋ ಕಾರಣ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ನ್ಯಾಯಾಲಯಗಳಿಗೂ ನಾವು ಸರಿಯಾದಂಥ ಉತ್ತರಗಳನ್ನ ಬರೀಬೇಕು, ಕಾರಣ ಬೇಕಲ್ಲ. ಇಲ್ಲಾಂತಂದರೆ ನಾವು ಬರೀತಕ್ಕಂಥ ಕಾರಣಗಳು ಸರಿಯಾದಂಥ ಕಾರಣ ಅಲ್ಲ ಅಂದರೆ ಕೋರ್ಟ್ಗಳು ನಂಬೋದಿಲ್ಲ. ಯಾಕೆಂದರೆ ನಮ್ಮ ಮಧ್ಯೆ ಮತ್ತು ಕೋರ್ಟ್ಗಳ ಮಧ್ಯೆ ನಡೀತಕ್ಕಂಥ ಎಲ್ಲ ಈ ಒಂದು ಜುಡಿಷಿಯಲ್ ಏನು ನಡೀತಾವೋ ಈ ನಮ್ಮದು ಇದು ಇನ್ವೆಸ್ಟಿಗೇಷನ್ ತನಿಖಾ ವಿಭಾಗದಲ್ಲಿ ಇದು ಭಾಳ ಹತ್ತಿರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತವೆ. ಆ ಕಾರಣದಲ್ಲಿ ಹಲವಾರು ಕೇಸ್ಗಳು ನಮಗೆ ಈ ಥರ ಚಾಲೆಂಜ್ ಆಗಿ ಬರ್ತವೆ. ಕೆಲವಷ್ಟು ಕೇಸಸ್ಗಳಲ್ಲಿ ಈಗ ಮೈಸೂರು ಕೇಸ್ ನೋಡಿ, ತುಂಬ ಚಾಲೆಂಜಬಲ್ ಕೇಸು, ಬೇಗನೂ ಮಾಡಿದ್ರು ಕೇಸ್, ಅದು ಬೇಗ ಪತ್ತೆ ಮಾಡಿದರು, ಅದ್ಭುತವಾಗೆಲ್ಲ ಕೇಸೆಲ್ಲ ಆಯಿತು. ಆದರೆ ಯಾರೂ ನಮಗೆ ಅದರಲ್ಲಿ ನಮಗೆ ಎಲ್ಲ ವಿಚಾರಗಳನ್ನ ಪೂರ್ತಿ ನಮಗೆ ವಿಚಾರ ತಿಳಿಸ್ಬೇಕಾದಂಥವರೇ ಭಯ ಬಿದ್ದು ಓಡೋಗ್ಬಿಡ್ತಾರೆ. ಆ ಸಮಯದಲ್ಲಿ ನಾವು ತುಂಬ ಅವ್ರ ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ, ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಅವನು ವಿಶ್ವಾಸದಿಂದನೇ ನಾವು ಮಾಡಬೇಕಾಗ್ತದೆ, ಅದಕ್ಕೆ ವ್ಯಾಕ್ಯೂಮ್ ಬೇಕಾಗುತ್ತೆ. ಮತ್ತು ವಿಶ್ವಾಸ ತಗೋಬೇಕಾದಾಗ ಅವನ್ನ ನಮ್ಮನ್ನ ಇದಕ್ಕೆ ತಗೋಬೇಕು ಅಂದರೆ ಟೈಮ್ ಸ್ಪೇಸ್ ಬೇಕಾಗುತ್ತೆ, ಅದೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇಟ್ಕೋಬೇಕು, ಅವ್ರಿಗೆ ಆಗಿರ್ತಕ್ಕಂಥ ಇದನ್ನೆಲ್ಲನೂ ತೆಗಿಬೇಕು. ನಾವು ತಲೆಯಲ್ಲಿ ಏನು ಭಯ ಅನ್ನುವಂಥದ್ದು ಇರ್ತದೆ ಅದೆಲ್ಲ ಅದರಿಂದ ಆಚೆ ಬರಬೇಕು. ಅದನ್ನೆಲ್ಲ ಮಾಡುವಂಥದ್ದಕ್ಕೆ ಪ್ರತಿ ಯಾಕೆಂದರೆ ನಮ್ಮೂರು ಅಲ್ಲ ಇದು, ಬಾಂಬೆಲಿ ಕೂತ್ಕೊಂಡಿರೋದ್ರಿಂದ ನಾವು ಟೆಲಿಫೋನ್ ಕಾನ್ವರ್ಸೇಷನಲ್ಲೇ ಮಾಡಬೇಕು, ಆಮೇಲೆ ಅವ್ರು ಮಾತಾಡಬೇಕು. ಇದೆಲ್ಲ ಮಾಡಿ ಅದನ್ನು ಒಂದು ಲೆಕ್ಕಾಚಾರಕ್ಕೆ ತೊಗೊಂಡು ಬಂದು ನಾವು ಅವ್ರನ್ನ ಕರ್ಕೊಬಂದು ನಾವು ಅವ್ರನ್ನ ಒಂದು ಇನ್ಫಾರ್ಮೇಷನ್ ರಿವೀಲ್ ಮಾಡಿಸ್ತಕ್ಕಂಥದ್ದು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಅದೊಂದು ಚಾಲೆಂಜಬಲ್ ಜಾಬೆ. ಇದೊಂದೇ ಕೇಸ್ ಅಲ್ಲ ಸರ್, ತುಂಬ ಕೇಸಸ್ಗಳಲ್ಲೂ ಬಂದಿರತಕ್ಕಂಥವರು ಭಾಳ ಕೇಸಸ್ಗಳು ತಪ್ಪು ನಮಗೆ ಮಾಹಿತಿಗಳನ್ನ ಕೊಟ್ಬಿಡ್ತಾರೆ. ನಾನೊಂದು ಕೇಸ್ ಹೇಳ್ತೀನಿ ಸರ್. ನಾನು ಅತ್ತಿಬೆಲೆನಲ್ಲಿದ್ದೆ, ಅತ್ತಿಬೆಲೆ ಪೊಲೀಸ್ ಸ್ಟೇಷನಲ್ಲಿ ನಾನು ಇದು ಹೆಬ್ಗೋಡಿನಲ್ಲಿ ಆನೇಕಲ್ ಸಬ್ ಡಿವಿಷನ್ ಡಿ ಎಸ್ ಪಿ ಆಗಿದ್ದೆ. ಅಲ್ಲಿ ಒಂದು ಡಕಾಯಿತಿ ಆಯಿತು ಸರ್. ಇದು ಯಾವ ಇಯರ್ ಸರ್? ಇದು 2017 ಆಯ್ತದ್ದು, 18 ಡಕಾಯಿತಿ ಆಯ್ತು ಜನವರಿ ತಿಂಗಳಲ್ಲಿ ಡಕಾಯಿತಿ. ಆಮೇಲೆ ಸರಿ ಓದ್ವಿ ನಾವು, ಹೋದ ತಕ್ಷಣನೇ ಅವರು ಎಲ್ಲ ಕಂಪ್ಲೇಂಟ್ ಕೊಟ್ಟರು. 5-6-7-8 ಜನ ಒಳಗಡೆಗೆ ಬಂದರು, ಬಂದಾದಮೇಲೆ ನಮ್ಮನ್ನೆಲ್ಲ ಕಟ್ಟಾಕಿದ್ರು, ನಮ್ಮನ್ನೆಲ್ಲನೂ ಪೂರ್ತಿ ನಮ್ಮನ್ನ ಎಲ್ಲ ಇದು ಮಾಡಿ ಎದುರಿಸಿ ಒಳಗೆ ಕರ್ಕೊಂಡೋದ್ರು. ನಮ್ಮ ಮಗ ಅಷ್ಟೊತ್ತು ಕೆಳಗಡೆಗೆ ಬಂದ, ಅವನಿಗೂ ಹಿಡ್ಕೊಂಡ್ರು, ಎಲ್ಲ ಪೂರ್ತಿ ಕಟ್ಟಾಕ್ಬಿಟ್ಟು ನಮ್ದೆಲ್ಲ ಎಲ್ಲ ಹುಡುಕಾಡಿದ್ರು. ಆಮೇಲೆ ಎಲ್ಲ ಸುಮಾರೆಲ್ಲ ತೊಗೊಂಡೋಗಿದ್ದಾರೆ, ಗೋಲ್ಡು ಮತ್ತು ಇದೆಲ್ಲ ಕ್ಯಾಶ್ಗಳು ಎಲ್ಲ ತೊಗೊಂಡೋಗವ್ರೆ. ಅದಾದಮೇಲೆ ಅವರು ಇದೆ ಇಷ್ಟೆಲ್ಲ ಆಗಿ
ಎಲ್ಲ ಆದ್ಮೇಲೆ ಏನಾಗುತ್ತೆ, ಹೋಗ ಹೋಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇನು ಅಂತ ದರೋಡೆ ಆಗಿದೆ, ಯಾರು ಮನೆ ದರೋಡೆ ಅಲ್ಲಿ ಜಯರಾಮ್ ರೆಡ್ಡಿ ಅಂತೇಳಿ ನಮ್ಮ ಮೇನ್ ಎಕ್ಸ್ಟೆನ್ಷನ್ ಇದರಲ್ಲಿ ಅತಿಬೆಲೆ ಎಕ್ಸ್ಟೆನ್ಷನ್ ಅಲ್ಲೇ ಭಾಳ ಕ್ಲೋಸ್ ರೋಡ್ಗಳು ಮನೆಗಳಿದ್ದಾವೆ. ಅರೌಂಡ್ ಅಬೌಟ್ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟು ಟೈಮು ಈವ್ನಿಂಗು ಈವ್ನಿಂಗ್ ಟೈಮಲ್ಲಿ, ಅದು ಏನು ಮಧ್ಯರಾತ್ರಿ ಅಲ್ಲ, 3 ಗಂಟೆ ಟೈಮಲ್ಲ, ಈವ್ನಿಂಗ್ 7:30 ನಮಗಂತ ಇತ್ತು. ಏನು ವಿಚಿತ್ರನೇ ಅದು, 7:30 ಆಗಿರ್ತಕ್ಕಂಥದ್ದು ಈ ಥರ ಆಗಿದೆ ಅಂದರೆ ಗನ್ನೆಲ್ಲ ತೋರಿಸ್ರು ಅಂತ ಹೇಳಿದ್ರು. ಆಮೇಲೆ ನಾವು ಏನು ನಾವು ನಮ್ಮ ಸರ್ವಿಸಲ್ಲೇ ಕೇಳಲಿಲ್ಲ, ನಾನು ಏನೋ ಐಸೋಲೇಟೆಡ್ ಮನೆ ಆಗಿದ್ದು, ಒಂಟಿ ಫಾರ್ಮ್ ಹೌಸ್ ಆಗಿದ್ದು, ಯಾರೂ ಬರಲ್ಲ ಅಂತ ಹೇಳಿದ್ರೆ ತುಂಬ್ಕೊಂಡು ಓಡಾಬಿಟ್ಟು ಎದುರಿಸ್ಬಿಟ್ರು ಅಂದರೆ ಒಂದು ವಿಚಾರ. ಸುತ್ತಮುತ್ತ ಎದುರುಗಡೆ ಮನೆ, ಫ್ರಂಟಲ್ ಮನೆ, ಬ್ಯಾಕಲ್ ಮನೆ, ಎಲ್ಲ ಕಡೆ ಮನೆ ಇದೆ, ಮತ್ತು ಮೊಬೈಲ್ ಇದೆ, ಫೋನ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಒಳಗೆ ನೀಟಾಗಿ ಒಂದು 8 ಜನ ಒಳಗೆ ಬಂದಿದ್ರು ಅಂತ ಹೇಳ್ತಾರೆ. ಓಕೆ, ನಮಗೆ ಶಾಕ್ ಆಗಿಬಿಡ್ತು. ಆಮೇಲೆ ಸರಿಯಾಯಿತು, ಬಂದರು, ಕರ್ಕೊಂಡು ಬಂದ್ವಿ. ವಿಚಾರ ಮಾಡ್ತಾ ಮಾಡ್ತಾ, ಸರ್ ನಮಗೆ ಅವರು ಈ ಒಂದು ಸಿವಿಲ್ ಡಿಸ್ಪ್ಯೂಟ್ ಇದೆ ಸರ್, ಅವ್ರು ಸಿವಿಲ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಗೆ ಅವನೇ ಕಳಿಸಿರೋದು ಸರ್, ಅವ್ನು ಕಳಿಸಿ ಆ ಪೇಪರಲ್ಲಿದ್ದೇವೆ ಅಂತ ಕೇಳ್ದ ನನಗೆ ಒಬ್ಬ. ಏಯ್ ಆ ಕೋಮಲ್ ಕುಮಾರ್ ಕಾ, ಏ ಪೇಪರ್ ದೇವ ಕಿದಾರೆ ಅಂತ ಕೇಳ್ದ ನಾನು. ಪೇಪರೆಲ್ಲ ಎಲ್ಲಿದೆ ಕೊಡು ಅಂತ ಕೇಳಿಬಿಟ್ಟು ಅವನೇ ಎಲ್ಲ ಬೀರುನೆಲ್ಲ ಆ ಪೇಪರಲ್ಲಿ ಎತ್ಕೊಂಡ ಸರ್, ಆ ಬಂಡಲ್ಲೆಲ್ಲೂ ಎತ್ಕೊಂಡು ನಮ್ಮ ಹತ್ರ ಇದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ನಮ್ಮನ್ನು ಕರ್ಕೊಂಡೋಗ್ಬಿಟ್ರೆ ಸರ್, ನಮಗೆಲ್ಲ ಇದನ್ನೆಲ್ಲ ಒಡವೆ ಮತ್ತು ಇದನ್ನೆಲ್ಲ ಗೋಲ್ಡೆಲ್ಲ ತುಂಬ್ಕೊಂಡು ಎತ್ಕೊಂಡೋಗ್ಬಿಟ್ರು ಸರ್, ಅವರೇ ಮಾಡಿಸಿರೋದು ಸರ್ ಇದು. ಆ ಪೇಪರು ಮತ್ತು ಇದನ್ನೆಲ್ಲನೂ ಕೇಳಿ ಎಲ್ಲ ತೊಗೊಂಡೋಗವ್ರೆ ಅಂದರೆ ಇವರೇ ಸರ್, ಪೂರ್ತಿ ಫೈಲೇ ಎತ್ಕೊಂಡು ಹೋಗ್ಬಿಟ್ರು ಸರ್ ಅದನ್ನೆಲ್ಲನೂ, ಸಿವಿಲ್ ಡಿಸ್ಪ್ಯೂಟ್ ಕಂಪ್ಲೀಟು ಡಾಕ್ಯುಮೆಂಟೇಷನ್ ಸಮೇತ ಅಂದರು. ನಾವು ಅದೇ ಇರ್ಬೋದೇನೋ ಅಂದ್ಕೊಂಡ್ವಿ, ಬಟ್ ನಾನು ಅಂದ್ಕೊಳ್ಳಿಲ್ಲ ಆ ಕೇಸು. ನಾನು ಅಲ್ಲಿ ಹೋಗಿ ಅದನ್ನು ನಾನು ಅದನ್ನು ಸ್ಟಡಿ ಏನು ಮಾಡಿದ್ದಲ್ಲ, ಈ ಕೇಸ್ ಹಿಂಗಾಗಿಲ್ಲ. ನಾನು ಎಲ್ಲ ನನ್ನ ಆಫೀಸರ್ಗೆ ಹೇಳಿದೆ, ರೀ ಇವ್ರು ಏನೋ ಇನ್ಫಾರ್ಮೇಷನ್ ಸುಳ್ಳು ಹೇಳ್ತಾವ್ರಿ ಮನುಷ್ಯ, ಈ ಕೇಸ್ ಹಿಂಗಾಗಲಿಲ್ಲ ರೀ, ಸಾಧ್ಯನೇ ಇಲ್ಲ ರೀ ಈ ಕೇಸ್ ಹಿಂಗಾಗೋದಕ್ಕೆ. ಆಮೇಲೆ ಸರಿ, ರಾಮಲಿಂಗ ರೆಡ್ಡಿ ಸಾಹೇಬ್ರಿದ್ದರು ಹೋಮ್ ಮಿನಿಸ್ಟರ್ ಇದ್ದಾಗ, ಅವರು ಫೋನ್ ಮಾಡಿದ್ರು, ಉಮೇಶ್ ನೋಡಿ ಈ ಥರ ಅವರು ರೆಡ್ಡಿಯವ್ರ ಮನೆಯಲ್ಲಿ ಈ ಥರ ಆಗಿದೆ ಅಂತ ಏನ್ಬಿಟ್ಟು ಅಂತ. ಹೌದಾ, ಅವರು ತುಂಬ ದೊಡ್ಡ ಶ್ರೀಮಂತರ ಸರ್ ಅವರು, ಜಯರಾಮ್ ರೆಡ್ಡಿ. ಅಲ್ಲ ರಾಮಲಿಂಗ ರೆಡ್ಡಿ ಸಾಹೇಬ್ರು ನಮ್ಮ ಹೋಮ್ ಮಿನಿಸ್ಟರ್, ಅವರು ಒಳ್ಳೆ ಜೋರ್ ಪಾರ್ಟಿ. ಆಮೇಲೆ ನೋಡಿ ಉಮೇಶ್ ಪತ್ತೆ ಮಾಡಿ, ಅದನ್ನು ಪತ್ತೆ ಮಾಡ್ತೀವಿ ಸರ್. ಆಮೇಲೆ ನಾನು ಹೇಳಿದೆ, ಸರ್ ಇದು ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರ, ಈ ಯಾಕೋ ಕೇಸ್ ಇಲ್ಲ, ಇದು ಬೇರೆ ಒಂದು ಇದರಲ್ಲಿ ಇದು ಕಾಣಿಸ್ತಾ ಇದೆ ಸರ್, ನಾನು ಪತ್ತೆ ಮಾಡೋಕೆ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಆಫೀಸರ್ಗಳು ಬಂದರು ನೈಟಲ್ಲಿ ಎಲ್ಲ, ಮತ್ತು ನಾವೆಲ್ಲ ಮಾತಾಡಿದ್ವಿ. ಸರ್ ಇದು ಕೇಸು ನನಗನ್ನಿಸ್ತದೆ, ಇದು ಪ್ರೊಫೆಷನಲ್ ಡಕಾಯ್ಸ್ಗಳು ಮಾಡಿರ್ತಕ್ಕಂಥದ್ದು ಇದೆ, ಅವ್ರಿಗೂ ಒಂದು ಸ್ವಲ್ಪ ಇದು ಅಂದರೆ ಏನಿಷ್ಟು 7:30 to 7:30 ಹೆಂಗೆ ಪ್ರೊಫೆಷನಲ್ಸ್ ಬರ್ತಾರೆ, ಇಷ್ಟು ರಸ್ತೆ ಏನು ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ, ಇಂಥದ್ದು ಹೆಂಗೆ ಚಾಯ್ಸ್ ಮಾಡ್ಕೊಳ್ತಾರೆ ಈ ರಸ್ತೆನ, ನಮಗೆ ತಲೆ ಕೆಟ್ಟೋಗ್ಬಿಡ್ತು. ನಾನಂತೂ ಅಂದ್ಕೊಂಡೆ ಇದು ಫಾಲ್ಸ್ ಕೇಸ್, ಇದು ಗ್ಯಾರಂಟಿ ಈ ಥರ ಆಗಿರೋಕೆ ಸಾಧ್ಯವೇ ಇಲ್ಲ ಅಂದೆ. ನಮ್ಮ ರಾಜೇಶ್ ಅಂತ ಇನ್ಸ್ಪೆಕ್ಟರ್ ಇದ್ದರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳಿದೆ ಇದು ಆ ಥರ ಇಲ್ಲ, ಕೇಸ್ ತೊಗೊಳ್ಳಿ, ಇವ್ರು ಏನು ಕೊಡ್ತಾರೋ ಆ ಥರ ಕೇಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಇದೆ. ಆಮೇಲೆ ತುಂಬ ಅವ್ರ ಕೈಲಿ ಇವ್ರ ಕೈಲಿ ಕೇಸ್ ಪತ್ತೆ ಮಾಡಿ, ಇವ್ರು ಅವ್ನು ಹಿಡ್ಕೊಂಡು ಕರ್ಕೊಂಡು ಬನ್ನಿ, ಅವರೇ ಮಾಡಿಸಿರೋದು ಇದೆಲ್ಲ ಅಂದರು, ಎಲ್ಲ ತುಂಬ ಪ್ರೆಷರ್ ಹಾಕಿದರು. ನಾನು ಈವನ್ ಅಟ್ ಎ ಸೇಕ್ ಆಫ್ ಫಾರ್ ಇನ್ವೆಸ್ಟಿಗೇಷನ್ ಐ ಹ್ಯಾವ್ ನಾಟ್ ಕಾಲ್ಡ್ ದಟ್ ಫೆಲೋ. ಯಾರಿಗೆ? ಜಯರಾಮ್ ರೆಡ್ಡಿ ಅಲ್ಲ, ಅದರ್ ಸೈಡ್ ಪಾರ್ಟಿ ಯಾರಿಗೆ ಸಿವಿಲ್ ಡಿಸ್ಪ್ಯೂಟ್ ನಡೀತಾ ಇದೆಯಲ್ಲ, ಅವ್ರನ್ನ ಕರೆದು ಇಲ್ಲ, ಅವ್ರ ಮೇಲೆ ಸ್ಟ್ರೇಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ರು, ಇವರೇ ಮಾಡಿಸಿರೋದು, ನನ್ನ ಫೈಲ್ ಎಲ್ಲ ಯಾಕೆ ಎತ್ಕೊಯ್ತಾರೆ ಅವರು, ಅವರೇ ಎತ್ಕೊಂಡೋಗಿರೋದು ನೆಲ ನೋಡ್ಬಿಟ್ಟು ಅಂತ. ಆಮೇಲೆ ನಾನು ನಮ್ಮ ಸರ್ ಅವ್ರನ್ನ ಕರೆದು ವಿಚಾರಣೆ ಮಾಡಿಬಿಡ್ತೀವಿ ಸರ್, ಹೆಂಗಿದ್ರು ಎಫ್ ಐ ಆರ್ ಇದೆಯಲ್ಲ, ನಥಿಂಗ್ ಡೂಯಿಂಗ್, ನಾನು 7:00 ಏನೂ ಮಾಡೋಕ್ಕೆ ಹೋಗ್ಬಿಡಿ ಆ ಕೇಸಲ್ಲಿ. ಬಟ್ ಆ ಕೇಸ್ ಹಂಗಾಗಲಿಲ್ಲ, ಅದು ಆ ಕೇಸ್ ಬೇರೆ ಥರನೇ ಆಗಿದೆ, ನಾನು ಪತ್ತೆ ಮಾಡೋಣ ನಿಧಾನಕ್ಕೆ ಅಂತೇಳಿ ಒಂದು ಚಾಲೆಂಜ್ ಆಯಿತು. ಅದಾದಮೇಲೆ ತಕ್ಷಣ ಇನ್ನೊಂದು ಶ್ರೀನಿವಾಸ ರೆಡ್ಡಿ ಅನ್ನೋರು ಮನೆ ಒಂದು 15 ದಿವಸಕ್ಕೆ ಮತ್ತೆ ಒಂದು ಕಳ್ತನ ಆಯಿತು. ಓಕೆ, ಸೇಮ್ ಅದೇ ಥರನೇ 7:15 to 7:30. ಓಕೆ, ಸೇಮ್ ಅದೇ ಥರನೇ ಒಂದು 8 ಜನ ಒಳಗಡೆಗೆ ಹೋಗಿದ್ರೆ ಒಬ್ಬರೇ ಇದ್ದಾರೆ ಅವರು ಶ್ರೀನಿವಾಸ ರೆಡ್ಡಿ ಅವ್ರ ಮನೆಯಲ್ಲಿ ನುಗ್ಗಿದ್ದಾರೆ, ಒಳಗೆ ನುಗ್ಗಿ ಹೆಚ್ಚು ಕಡಿಮೆ ಅಲ್ಲೂ ಒಂದು 7-8 ಲಕ್ಷ ರೂಪಾಯಿಂದು ಗೋಲ್ಡು ಅದು ಇದೆಲ್ಲ ಇವ್ರು ಒಬ್ಬರನ್ನ ಕಟ್ಟಾಕ್ಬಿಟ್ಟು ಎತ್ಕೊಟ್ಟೋಗ್ಬಿಟ್ರು ಸರ್. ಇದು ಇದು ಆಗಿದ್ದು ಎಷ್ಟು ದಿನ ಸರ್? ಅದಾದ್ಮೇಲೆ ಒಂದು 10 ಡೇಸ್ಗೆ ಅದೇ ಏರಿಯಾದಲ್ಲಿ ಅಂದ್ರೆ ಪೊಲೀಸ್ ಸ್ಟೇಷನ್ ಆಗ, ಇದು ಪೊಲೀಸ್ ಸ್ಟೇಷನ್ ಮುಂದೆ ಆಗಿತ್ತು, ಇದು ಪೊಲೀಸ್ ಸ್ಟೇಷನ್ ಹಿಂಬಾಗ ಅತಿ ಬೆಲೆ. ಓಕೆ ಓಕೆ ಓಕೆ, ನಮ್ಗೆ ಇದು ಸೇಮ್ ಟೈಮ್, ಸೇಮ್ ಅದೇ ಟೈಮ್, ಸೇಮ್ ಸಂಜೆನೆ. ಓಕೆ, ನಾನು ಅನ್ಕೊಂಡೆ ನೋಡಿ ಅದೇನು ಮಾಡಿದಾರಲ್ಲ, ಇದೇ ಗ್ಯಾಂಗ್ ಯೂಸ್ ಮಾಡಿರುವಂಥದ್ದು ಇದು, ಈ ಗ್ಯಾಂಗ್ ಯಾರೋ ನನಗನ್ನಿಸ್ತಾ ಇದೆ ಹೊಸ್ದಾಗಿ ಬಂದಿದ್ದಾರೆ ಇವರು. ಇಷ್ಟೊತ್ತಲ್ಲಿ ಮಾಡಬೇಕು ಅಂದರೆ ಸಖತ್ ಧೈರ್ಯವನ್ನೇ ಬೇಕು, ಧೈರ್ಯ ಇಲ್ಲದೆ ಅಷ್ಟು ಸುಲಭಕ್ಕೆ ಮಾಡೋಕ್ಕಾಗೋದಿಲ್ಲ. ಇವರು ಡಕಾಯ್ತಿಗಿಂತ ಇನ್ನೂ ಮೇಲ್ಪಟ್ಟ ಮನಸ್ಥಿತಿಯವರು ಅವರೇ ಇವರು. ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ ಇದನ್ನ, ಡಕಾಯ್ತಿಗೆ ಒಂದು ಮನಸ್ಥಿತಿ ಬೇಕು,
ಡಕಾಯ್ತಿಗಿಂತ ಮೇಲ್ಪಟ್ಟು ಇನ್ನೊಂದು ಮನಸ್ಥಿತಿಯವರು ಇವರು ಅಂದರೆ ಅದನ್ನು ಮೀರಿದವರು ಇವರು. ಯಾಕೆಂದರೆ ಅಷ್ಟು ಗಂಟೆಗೆ ಬಂದು ಮಾಡಬೇಕು ಅಂದರೆ ಅಸಾಲ್ಟ್ ಆಗ್ಬೋದು, ಯಾರಾದರೂ ಬರ್ಬೋದು, ಹೊಡೆದಾಟ ಆಗ್ಬೋದು, ಚೇಸ್ ಮಾಡ್ಬೋದು, ಎಸ್ಕೇಪ್ ಆಗಬೇಕು, ಕಾಣಿಸ್ತದೆ. ಆಮೇಲೆ ಆಡವರದು, ಆಡವರ ಅಂದರೆ 7 ಗಂಟೆ 7 ಕಾಲು ಜನ ಮುತ್ಕೊಬಿಡ್ತಾರೆ. ಇಷ್ಟೆಲ್ಲ ಧೈರ್ಯ ಮಾಡ್ಕೊಂಡು ಇದ್ರೂ ಒಳಗೆ ಬಂದ ಮಾಡ್ಕೊಂಡು ಇಷ್ಟೊತ್ತಲ್ಲಿ ಮಾಡ್ತಾರೆ ಅಂದರೆ ದೇ ಆರ್ ನಾಟ್ ಆರ್ಡಿನರಿ ಕ್ರಿಮಿನಲ್ ಅಂತ ಒಂದು ಲೆಕ್ಕಾಚಾರಕ್ಕೆ ಬಂದೆ ನಾನು. ಬಟ್ ಯಾರಿಗೂ ಗಾಯ ರಕ್ತಪಾತ ಏನಿಲ್ಲ, ಎದುರಿಸ್ಬಿಟ್ಟು ಎಲ್ಲರ ಹತ್ರನೂ ತೊಗೊಂಡು ಹೋಗ್ಬಿಟ್ಟಿದ್ರು. ಹಂಗೆ ಉಳ್ಕೊಬಿಟ್ಟು ಕೇಸ್ಗಳು. ಅದಾದಮೇಲೆ ಆ ಕೇಸ್ಗಳೆಲ್ಲನು ನಮಗೆ ನಾವು ಕರೆಕ್ಟಾಗಿ ಅಸೆಸ್ ಮಾಡಿದಾಗ ನಮಗೆ ಆಮೇಲೆ ಹೇಳಿದೆ ನೋಡಿರಿ ಇದು ಈ ಕೇಸಸ್ಗಳನ್ನ ನಾವು ಟೆಕ್ನಿಕಲಿನೇ ಮಾಡೋಣ, ಇದನ್ನು ನೋಡೋಣ, ಎಲ್ಲೂ ಫಿಸಿಕಲಿ ಕಷ್ಟ ಆಗ್ತಿದೆ ಯಾಕೆಂದರೆ ಈ ಟೈಮಲ್ಲಿ ಆಗಿರ್ತಕ್ಕಂಥ ಕೇಸ್ಗಳು ಅಂತ ವಿ ಸ್ಟಾರ್ಟೆಡ್ ಟು ಮೇಕ್ ಇಟ್ ಇನ್ ಟೆಕ್ನಿಕಲಿ. ಆಮೇಲೆ ಬೇರೆ ಬೇರೆ ಎಲ್ಲ ಆ್ಯಂಗಲಲ್ಲಿ ಮಾಡ್ತಾ ಇರುವಂಥ ಸಮಯದಲ್ಲಿ ಅಷ್ಟೊತ್ತಿಗೆ ಭಾಳ ನಂದು ಸುಮಾರು ಭಾಳ ಒಳಗೋದ್ವಿ ಆ ಕೇಸಲ್ಲಿ. ಕೊನೆಗೆ ಕೇಸ್ ಯಾರು ಮಾಡಿದರು ಅಂತಂದರೆ ಜಮಾತುಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಟೆರರಿಸ್ಟ್ಗಳು ಮಾಡಿದರು. ಹೌದಾ ಸರ್? ಈ ದರೋಡೆ ಡಕಾಯ್ತಿನ ಅವರು ಗ್ಯಾಂಗು ಆ್ಯಂಡ್ ದುಡ್ಡು ಬೇಕು ನೋಡಿ ಅಂಥದ್ದು. ನಾಟ್ ಓನ್ಲಿ ದೀಸ್ ಟೂ, ಅಪಾರ್ಟ್ ಫ್ರಮ್ ದೀಸ್ ದೆರ್ ಆರ್ 4 ಡಕಾಯ್ತಿ ಮತ್ತೆ ಮಾಡಿದರು ಅವರು. ಟೋಟಲ್ 6 ಡಕಾಯ್ತಿನ ಬೆಂಗಳೂರು ಸಿಟಿನಲ್ಲಿ ಮಾಡಿದರು ಫಾರ್ ದೇರ್ ಓನ್ ಫಂಡ್ಸ್. ಓಹೋ, ಅವರ ಡಕಾಯ್ತಿ ಟೆರರಿಸ್ಟ್ಗೋಸ್ಕರನೇ ಫಂಡ್ ರೇಸ್ ಮಾಡೋಕ್ಕೋಸ್ಕರ ಡಕಾಯ್ತಿಗಳು ಮಾಡಿದರು ಅವರು ಪೂರ್ತಿ. ಅದಾದಮೇಲೆ ಸಿಕ್ಕಿದ್ರು, ಎಲ್ಲ ಆಯಿತು, ಎಲ್ಲ ನೋಡಿದ್ವಿ, ಎಲ್ಲ ಪತ್ತೆ ಆದ, ಎಲ್ಲ ಕೇಸ್ಗಳು ಆಯಿತು. ಹೀಗೆ ನಾವು ಹೇಗೆ ನೋಡ್ತೀವೋ, ಯಾವುದನ್ನು ನಾವು ಅದಕ್ಕೆ ಕಟ್ಕೊಳ್ತೀವೋ ಅದನ್ನು ನಾನು ಇದೆಲ್ಲ ಆದಮೇಲೆ ನಾನು ISD ಹೋದೆ. ಸರ್, ಒಂದು ಪ್ರಶ್ನೆ ಕೇಳ್ತೀನಿ ಈಗ ನಿಮಗೆ. ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಈಗ ಅವರು ಒಬ್ಬರ ಮೇಲೆ ಆರೋಪ ಮಾಡಿದ್ದಾರೆ ನೋಡಿ, ಈಗ ನಮ್ಮ ಕೋಮಲ್ ಕುಮಾರ್ ಕಕ್ಕೆ ಪೇಪರ್ ದೇದೋ ಅಂತೇನೋ ಹೇಳಿದ್ರು ಅಂತಂದರೆ, ಆಮೇಲೆ ಇವ್ರು ಹೇಳ್ತಿದ್ದಾರೆ ಅವರೇ ಮಾಡಿಸಿರೋದು ಇವರು ಅಂತ ಹೇಳ್ತಿದ್ದಾರೆ. ನೀವು ಅವ್ರನ್ನ ಒಂದು ಫಾರ್ಮಾಲಿಟಿಗೋಸ್ಕರ ಕೂಡ ಫೋನ್ ಮಾಡಿಲ್ಲ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತೋರಿಸುತ್ತೆ ಅದು. ಹೌದು, ಯಾಕೆ ಸರ್ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಇವ್ರು ಏನೋ ಏನೋ ಮಿಸ್? ಅಂದರೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದಂಥ ಸಮಯದಲ್ಲಿ ನಾನು ಏನೋ ಮಾಡೋಕೆ ಹೋಗಬಾರ್ದು, ನನಗೊಂದು ಅಧಿಕಾರ ಇದೆ ಅಂದ್ಬಿಟ್ಟು ಕಿಂಚಿತ್ತು ಅದನ್ನು ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋಕೆ ಹೋಗಬಾರ್ದು. ಅವ್ರ ಮೇಲೆ ಹಲವಾರು ಅವನ ಮೇಲೆ ಅವ್ರ ವಿರುದ್ಧವಾದಂತಹ ಸಿವಿಲ್ ಡಿಸ್ಪ್ಯೂಟ್ಗಳಿರ್ಬೋದು, ಅವನ ವಿರುದ್ಧವಾದಂಥ ಎಲ್ಲ ತರವಾದಂತಹ ಬೇರೆ ಬೇರೆ ಎಲ್ಲ ಇರ್ಬೋದು ಅವ್ರ ಇಬ್ಬರು ಮಧ್ಯ, ಅದು ಯಾವುದೂ ನನಗಲ್ಲ ಇದು ಅಂತ ಅನ್ನಿಸ್ದಾಗ ನನಗೆ ಈ ಇದನ್ನು ಈ ಮಾಡಿರ್ತಕ್ಕಂಥ ಒಫೆನ್ಸ್ ಏನಿದೆಯಲ್ಲ ಇದು ಅವ್ರು ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಈ ಕಂಪ್ಲೇಂಟ್ ಇಟ್ ಸೆಲ್ಫ್ ಇಸ್ ಎ ಕನ್ಕಾಕ್ಟೆಡ್. ಇದು ನಾನು ಅವತ್ತೊಂದು ದಿವಸನೇ ಕಂಪ್ಲೇಂಟ್ ಕೊಡ್ತಾ ಇರಬೇಕಾದಾಗಲೇ ಹೇಳಿದೆ ನಾನು, ಕೊಡ್ತಾ ಇನ್ನು ಈ ಥರ ಬರಿತಾ ಇರಬೇಕಾದಾಗಲೇ ದಿಸ್ ಕಂಪ್ಲೇಂಟ್ ಇಸ್ ಕನ್ಕಾಕ್ಟೆಡ್, ಅವರು ಮಾಡಿಲ್ಲ ಇದು ಅಂದ್ಬಿಟ್ಟು ಅಂತ. ಯಾರೇ ಬಂದ್ರೂ ಯಾವುದೋ ಜೆರಾಕ್ಸ್ ಪೇಪರ್ಗಳು ಕೆಲಸಕ್ಕೆ ಬರೆದಿರೋದನ್ನ ತೊಗೊಂಡೋಗಕ್ಕೆ ಸಾಧ್ಯನಾ? ಅದರಿಂದ ಯೂಸೂ ಆಗಲ್ಲ. ಆಮೇಲೆ ಗೊತ್ತಾಗ್ಬಿಡ್ತದೆ ನಾಳೆ ದಿವಸ ನಾವು ಡಕಾಯ್ತಿ ಮಾಡ್ತಾ ಇರ್ತಕ್ಕಂಥವ್ರು ನಾವೇ ಮಾಡಿದ್ದೀವಿ ಅಂತೇಳಿ ಅವನು ಯಾರಾದರೂ ಒಬ್ಬ ದಡ್ಡ ಮಾಡಿಸ್ತಾನ? ತಲೆಯಲ್ಲಿ ಬುದ್ಧಿ ಇಲ್ಲದೆ ಯಾರು ಹಂಗೆ ಮಾಡಿಸ್ಬೇಕು ಅದನ್ನು ಎಂದೂ ಅದು ಆ ಥರ ಮಾಡಿಸೋಕೆ ಸಾಧ್ಯನೂ ಆಗಲ್ಲ. ಹಿಂಗೆ ನೀವು ಕೇಳಿದರೆ ಇವರೇ ತೊಗೊಂಡಿರೋದು ಗೊತ್ತಾಗ್ಬಿಡಿ, ಇವರೇ ಮಾಡಿಸಿರೋದು ಗೊತ್ತಾಗ್ಬಿಡುತ್ತೆ. ಬೇರೆ ಸ್ಟ್ರೇಟ್ ಆಗಿ ಹೋಗಿ ಇಟ್ಕೊಬಿಡ್ತೀವಿ ನಾವು, ಯಾರು ಆ ಥರ ಟ್ರೈ ಮಾಡೋಕೆ ಹೋಗೋದೇ ಇಲ್ಲ. ಹಂಗಾರೆ ಇವ್ರು ಸುಳ್ಳು ಹೇಳಿದ್ದು ಸರ್ ಇದನ್ನ, ಇದು ಲ್ಯಾಂಡ್ ಅಂದರೆ ಅವ್ರ ಮೇಲೆ ಅವ್ರು ಆಗಲೇ ಒಂದು 2-3 ಕ್ರಿಮಿನಲ್ ಕೇಸ್ಗಳು ಅವ್ರ ಮೇಲೆ ಇವ್ರ ಮೇಲೆ ಹಾಕಿದ್ದು ಇದೇ ಥರ ಸುಳ್ಳು ಕೇಸ್ಗಳು. ಇದೊಂದು ಕೇಸ್ ಆಗಲಿ ಅಂದ್ಬಿಟ್ಟು ಮಾಡಿದ್ದು, ಇದೊಂದು ಒಳ್ಳೆ ಕೇಸ್ ಆಗ್ಬಿಟ್ರೆ ಅವನನ್ನ ಟೈಟ್ ಮಾಡಿ ಪೊಲೀಸರು ಜೈಲ್ ಕಳಿಸ್ಬಿಡ್ತಾರೆ ಅಂತ. ಹಿ ವಾಂಟ್ ಟು ವಿನ್ ಓವರ್ ಈಸ್ ಓನ್ ಪರ್ಸನಲ್ ಥಿಂಗ್ಸ್. ಈ ಥರ ಎಲ್ಲ ಬಳಸ್ಕೊಬಿಡ್ತಾರೆ ಜನ, ಅವರ ಒಂದು ಇದಕ್ಕೋಸ್ಕರ, ಅವರ ಒಂದು ಸವಲತ್ತಿಗೋಸ್ಕರ ಬಳಸ್ಬಿಡ್ತಾರೆ ಜನ. ಆ ಕಾರಣಕ್ಕೆ ಎಂದೂ ಆ ಥರ ಬರ್ತಕ್ಕಂಥ ಕಂಪ್ಲೇಂಟ್ಗಳನ್ನ ಭಾಳ ಅತ್ಯಂತ ಸೂಕ್ಷ್ಮವಾಗಿ ನೋಡ್ಬೇಕು ನಾವು ಆ ಕೇಸ್ಗಳನ್ನ. ಅಂದರೆ ನೀವು ನೋಡಬೇಕು ಅಂದರೆ ಅವ್ರ ಬಗ್ಗೆ ಮೊದಲೇ ನಮಗೆ ಗೊತ್ತಿರಬೇಕು. ಈಗ ನಾನೊಬ್ಬ DSP, ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಇರ್ತಾರೆ, DSP-ನೂ ಅದನ್ನೆಲ್ಲ ಅಷ್ಟು ಕೇಸ್ಗಳ ಬಗ್ಗೆ ಅವನ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನಾನು ಸ್ಟ್ರೇಟಾಗಿ ಹೇಳಿಬಿಟ್ಟೆ. ನಾನು ಏನೂ ತಿಳ್ಕೊಳ್ಳದೆ ಇರುವಂಥವನಾಗ್ಬಿಟ್ರೆ DSP ಆಗಿಬಿಟ್ಟು ಇನ್ಸ್ಪೆಕ್ಟರ್ ಇರ್ತಾರೆ, ಸರ್ ಕರ್ಕೊಂಬಿಡ್ತೀನಿ ಸರ್, ಎತ್ಕೊಂಡು ಅವ್ರನ್ನ ತೊಗೊಬರ್ತೀನಿ ಸರ್, ಫಸ್ಟು ಅವ್ರನ್ನ ಇಂಟ್ರೋಗೇಟ್ ಮಾಡಿಬಿಡ್ತೀವಿ, ನನಗೇನು ಗೊತ್ತಿಲ್ಲ ಅಂದ್ರೆ ಕರ್ಕೊಂಬಿಡ್ರಿ ಅಂದ್ಬಿಡ್ತಿದ್ದೆ. ಬಟ್ ನನಗೆ ಅದ್ರ ಆಳವಾಗಿ ಗೊತ್ತಾಗಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಆ ತೀರ್ಮಾನ ತೊಗೊಳೋಕ್ಕಾಯಿತು. ಇಂಥ ತೀರ್ಮಾನ ತೊಗೊಂಡಾಗ ಯಾರಿಗೇ ಆಗಲಿ ಪೊಲೀಸಿಂದ ನೋವು ಅನ್ನುತ್ತಲ್ಲ ಅವ್ರಿಗೆ ಪರ್ಸ್ನಲ್ ಹರ್ಟ್ ಅನ್ನುವಂಥದ್ದು, ನಾವು ತಪ್ಪು ಮಾಡಿಬಿಡ್ತೀವಲ್ಲ ಅದಾಗಲ್ಲ, ಅದರಲ್ಲಿ ಜಾಗ್ರತೆ ವಹಿಸ್ಬೇಕು ನಾವು. ಸರ್, ಬಟ್ ಈಗ ಇದು ಇದು ಮುಜಾಹಿದ್ದೀನ್ ನೀವೇನು ಹೇಳಿದ್ರಿ ಸರ್, ಅದು ಹೆಸರು ಇನ್ನೊಂದ್ಸಲ ಹೇಳಿ ಸರ್. ಜಮಾತುಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಅಂತ. ಜಮಾತುಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್, ಬಾಂಗ್ಲಾದೇಶದೊಳಗಡೆ ಅವರು ಆಗಲೇ ಅವನು ಇದರಲ್ಲಿ ಕನ್ವಿಕ್ಷನ್ ಆಗಿ ಸಜಾ ಆಗಿ ಅವನಿಗೆ ನೇಣುಗಂಬಕ್ಕೆ ಹಾಕೋಕ್ಕೆ ತೀರ್ಮಾನ ಆಗಿತ್ತು ಅವನಿಗೆ, ಮೇನ್ ಅಕ್ಯೂಸ್ಡ್ಗೆ. ಅವನು ಟೀಮ್ ಕಟ್ಕೊಂಡು ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಪೊಲೀಸವರಿಗೆ ಎನ್ಕೌಂಟರ್ ಆಗಿ ಕರ್ಕೊಂಡೋಗ್ತಾ ಇರಬೇಕಾದಾಗ
ಅಲ್ಲಿಂದ ತಪ್ಪಿಸ್ಕೊಂಡು ಪೊಲೀಸ್ನವರಿಂದ ಜೈಲಿಗೆ ಅವನ್ನ ತಗೊಂಡು ಒಳಗಡೆ ಬಿಡ್ತಾ ಇರಬೇಕಂತ ಸಮಯದಲ್ಲಿ ಪಾಸಿಯಾಗಿತ್ತು ಅವ್ರಿಗೆ, ಅವನು ಇಲ್ಲಿ ಬಂದು ಸೇರ್ಕೊಂಡಿದ್ರು ಒಂದು ಗ್ಯಾಂಗು. ಸರ್, ಹೆಂಗೆ ಅದು ಅದು ಲೀಡ್ ಸಿಕ್ಕಿತ್ತು ಸರ್, ಕ್ಲೂ ಹೆಂಗೆ ಸಿಕ್ಕಿತ್ತು ಸರ್ ಅದು? ಅಲ್ಲಿಂದ ಬಾಂಗ್ಲಾದೇಶದಲ್ಲಿ ಏನು ಮಾಡಿದ್ರು ಇವರು, ಬಾಂಗ್ಲಾದೇಶದೊಳಗಡೆ ಜಮಾತ್ ಉನ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಅಂತ ಒಂದು ಸಂಘಟನೆ ಇದೆ, ಅವರು ಹೆಣ್ಮಕ್ಳುಗಳು ಅಧಿಕಾರ ಮಾಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಒಂದು ಕಾನೂನು ಅವ್ರದ್ದು. ಓಕೆ ಓಕೆ. ಈಗ ಅಲ್ಲಿ ಇರ್ತಕ್ಕಂಥವ್ರು ಮೇಡಮ್, ಅಲ್ಲಿ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಇಬ್ಬರು ಅವ್ರು ವಿರುದ್ಧವಾಗಿ, ಹೌದು, ಹಸೀನಾ ಮತ್ತು ಖಲೀದಾ ಜಿಯಾ, ಹೌದು, ಅವ್ರಿಬ್ರು ಸಹ ಹೆಣ್ಮಕ್ಳು ಮಾಡಬಾರ್ದು ಅನ್ನೋ ವಿರುದ್ಧವಾಗಿ ಇವರಲ್ಲಿ ಅವ್ರಿಗೆ ಅವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದದ್ದು. ಹಲವಾರು ಬಾಂಬ್ ಸ್ಫೋಟಗಳು, ಫೈರಿಂಗ್ಗಳು ಎಲ್ಲ ಮಾಡಿದ್ರು ಅವರು, ಭಾಳ ಸಿಕ್ಕಾಪಟ್ಟೆ ಜೋರು ನಡೆದಿತ್ತು. ಅದರಲ್ಲಿ ಕೆಲವು ಜನಕ್ಕೆ ಪಾಸಿಯಾಗಿತ್ತು, ಕೆಲವು ಜನಗಳಿಗೆ ಟ್ರೈಲ್ ನಡೆದಿತ್ತು. ಇದರಲ್ಲೂ ಮೇಯ್ನ್ ಅಕ್ಯೂಸ್ಡ್ಗೆ ಅಲ್ಲಾಗಿತ್ತು ಅವನಿಗೆ, ಆ್ಯಕ್ಚುಲಿ ಅಲ್ಲಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದ. ತಪ್ಪಿಸ್ಕೊಂಡು ಬಂದು ಅಲ್ಲಿಂದ ಅವನು ಬಾಂಗ್ಲಾದೇಶದಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ನಮ್ಮ ಅಸ್ಸಾಮಲ್ಲಿ ಒಂದು ಕಡೆ ಒಂದು ಜಾಗದಲ್ಲಿ ಉಳ್ಕೊಂಡು ಅಲ್ಲಿ ಒಂದು ಟೀಮ್ ಕಟ್ಕೊಂಡು ಆ ಭಾಗದಲ್ಲಿ ಯಾವುದು ನಮ್ಮ ಅಸ್ಸಾಂ ಒಳಗಡೆ ಒಂದು ಜಾಗ ಇದೆ ಅಲ್ಲಿ, ಆ ಭಾಗದ ಮತ್ತು ಜನ ಒಂಥರ ನಾವು ಈ ಕೆಲಫೆಟಿಸಮ್ ಅಂದರೆ ತಮಗೆ ಗೊತ್ತಲ್ಲ ಆ ಥರದ್ದು ಒಂದು ಜನ ಅಲ್ಲಿ, ಆ ಒಂದು ಜನನ ಇವನ್ನೆಲ್ಲ ಕೆಲವಷ್ಟು ಅಲ್ಲಿ ಮದ್ರಸಗಳಿಗೆಲ್ಲ ಹೋಗಿ ಅವ್ರಿಗೆಲ್ಲ ಮಾತಾಡಿಸಿ ಆಮೇಲೆ ಅದನ್ನೆಲ್ಲನೂ ಒಂದು ಕ್ರೌಢೀಕರಿಸಿ ನಾವು ರೋಹಿಂಗ್ಯಾ ಮುಸ್ಲಿಮ್ಗೆ ಏನು ಆಗ್ತಾ ಇದೆಯಲ್ಲ ಬರ್ಮಾದಲ್ಲಿ ಆ ವಿಚಾರ ತಗೊಂಡು ರೋಹಿಂಗ್ಯಾಗೆ ಮುಸ್ಲಿಮ್ಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಬುದ್ಧಿಸ್ಟ್ಗಳು ಇವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂಥೇಳಿ ಅವ್ರ ವಿರುದ್ಧವಾಗಿ ಕೆಲಸ ಮಾಡಬೇಕು ಬುದ್ಧಿಸ್ಟ್ಗಳ ವಿರುದ್ಧವಾಗಿ ಅಂತ ಹೇಳಿಬಿಟ್ಟು ಅಂತ ಬಂದು ಕೂತ್ಕೊಂಡು ಅಸ್ಸಾಂಲಿ ಒಂದು ಕಡೆ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇರ್ತಾ ಇರ್ಬೇಕಂತ ಸಮಯದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿಗೆ ಒಂದು ಇದಾಗ್ಬಿಡುತ್ತೆ. ಏನು ನಿಮ್ಗಿದ್ನ ಭಾಳ ಶಾರ್ಟ್ ಆಗಿ ಹೇಳ್ತೀನಿ, ತುಂಬಾ ಎಲಾಬ್ರೇಟ್ ಆಗಿ ಹೇಳ್ಕೊಂಡು, ಯಾಕೆಂದ್ರೆ ಸೋ ಮೆನಿ ಕೇಸಸ್ ಆರ್ ಟ್ರೈಲ್, ತುಂಬಾ ಕೇಸಸ್ ಗಳ ಟ್ರೈಲ್ ನಡೀತಾ ಇದಾವೆ. ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇವ್ರು ಮಾಡಿರೋದು ಕ್ಲೂ ಹೆಂಗ ಅದು ಹೆಂಗ ಗೊತ್ತಾಯ್ತು? ಅದಾದ್ಮೇಲೆ ಏನಾಯ್ತು ಅಲ್ಲಿ, ಅದು ಅಲ್ಲಿ ಮಾಡ್ಬೇಕಾದಾಗ ಅಲ್ಲಿ ಒಬ್ಬ ಸಿಗಾಕೊಳ್ತಾನೆ, ಒಬ್ಬ ಡೆತ್ ಆಗ್ತಾನೆ, ಒಬ್ಬ ಜೀವಂತ ಸಿಗ್ತಾನೆ. ಅವಾಗ ಇವರು ಮುಜಾಹಿದ್ದೀನ್ ಜೆ ಎಂ ಬಿ ಇವರು ಅಂತ ಗೊತ್ತಾಗ್ತದೆ. ಮತ್ತೆ ಅಲ್ಲೆಲ್ಲ ಪೊಲೀಸರೆಲ್ಲ ಹಿಡ್ಕೊಳ್ತಾರೆ ಅವನ್ನೆಲ್ಲ, ಅದರಲ್ಲಿ ರಿವೀಲ್ ಮಾಡಾದ್ಮೇಲೆ ಯಾರ್ಯಾರು ಅಂತ ಅಂದ್ಬಿಟ್ಟು ಅಂತ ಎಲ್ಲರನ್ನೂ ಪತ್ತೆ ಮಾಡ್ಕೊಂಡು ಬಂದಾಗ ಅಲ್ಲಿಂದ ಏನು ಮಾಡಿಬಿಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ನಮ್ಮ ಈ ವೈಟ್ ಫೀಲ್ಡ್ಗೆ ಬಂದುಬಿಡ್ತಾರೆ ಒಂದು ಗ್ಯಾಂಗು. ಇಲ್ಲಿ ಬಂದು ಕೆಲವು ಜನ ಎಲ್ಲನೂ ಕೆಲವು ಜನ ಕರೆಸ್ಕೊಂಡು ಇಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಅವನಿಗೆಲ್ಲ ಟ್ರೈನಿಂಗ್ ಮಾಡುವಂಥದ್ದೆಲ್ಲ ಮಾಡ್ತಾನೆ. ಅದಾದಮೇಲೆ ಒಂದು 2 ವರ್ಷ ಆದಮೇಲೆ ರಾಮನಗರಕ್ಕೆ ಬಂದು ಸೆಟ್ಲ್ ಆಗಿಬಿಡ್ತಾರೆ. ರಾಮನಗರದಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ಗಳೆಲ್ಲ ನಮ್ಮ ಇನ್ನೇನವ್ರು ಗೊತ್ತಾಗ್ತದೆ. ಮತ್ತು ಕೇರಳಗೆ ಹೋಗಿರ್ತಕ್ಕ ಈ ಕೆಲವಷ್ಟೆಲ್ಲ ಇನ್ಫಾರ್ಮೇಷನ್ಗಳ ಗ್ಯಾದರ್ ಮಾಡಿಕೊಂಡು ದೇ ಅರೆಸ್ಟೆಡ್ ಮೇನ್ ಅಕ್ಯೂಸ್ಡ್ ಅಲಾಂಗ್ ವಿತ್ ISD ಇನ್ ರಾಮನಗರದಲ್ಲಿ ಅರೆಸ್ಟ್ ಮಾಡ್ಕೊಳ್ತಾರೆ. ಮಾಡ್ಕೊಂಡಾದಮೇಲೆ ಅವನು ಈ ಕೇಸಸ್ಗೆ ಸಂಬಂಧಪಟ್ಟಂಗೆ ಇಂಟ್ರಾಗೇಷನ್ ಮಾಡ್ತಾ ಅವನು ಅವ್ನು ಬಾಂಬ್ ಇದೆ ಎಲ್ಲರನ್ನೂ ಸೇರಿಸಿ ಒಂದು 12-13 ಅಕ್ಯೂಡ್ಗಳನ್ನ ಇಟ್ಕೊಳ್ತಾರೆ ಟೋಟಲಿ. ಈಗಿಲ್ಲಿ ಈ ನಮ್ಮ 2017 ಟೈಮ್ ಒಳಗಡೆ ಅವನ್ನೆಲ್ಲ ಇಟ್ಕೊಳ್ತಾರೆ, ಪೂರ್ತಿ ಪೂರ್ತಿ ಗ್ಯಾಂಗ್ ಸಿಗ್ತಾರೆ ಮೇಯ್ನ್ ಅಕ್ಯೂಡ್ಗಳೇ. ಅದರಲ್ಲಿ ಒಬ್ಬ ಸಿಗಲ್ಲ ರೆಹಮಾನ್ ಅಂತ, ಅವನು ಫೈನಲಿ ಅವನು ISD ಇದ್ರವರು ನಮ್ಮ NAN ಅವನೂ ಹಿಡ್ಕೊಳ್ತಾರೆ, ಯಾವುದು CISL ಹೈದರಾಬಾದ್ನವರು ಅವನೂ ಟ್ರ್ಯಾಕ್ ಮಾಡಿಬಿಡ್ತಾರೆ. ಅದು ತುಂಬ ಚೆನ್ನಾಗಿ ಟ್ರ್ಯಾಕ್ ಮಾಡಿದ್ದಾರೆ, ಅದೆಲ್ಲ ಭಾಳ ಅದ್ಭುತವಾದಂಥ ಕೆಲಸ ಮಾಡಿರೋದಕ್ಕೆ ನಾವೆಲ್ಲ ಸೇಫ್ ಆಗಿರೋದು. ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತ ಅನ್ನೋದಕ್ಕೆ ಒಳಗಡೆ ಕೆಲಸ ಮಾಡ್ತಾರಲ್ಲ ಅವ್ರನ್ನೇ ಮರೆತು, ಅವ್ರ ಫ್ಯಾಮಿಲಿನೇ ಮರೆತು, ಅವ್ನು ಮಾಡಿದವ್ರು ಜಾಬ್ನೇ ಮರೆತು ಕೆಲಸ ಮಾಡ್ತಾರಲ್ಲ ಅಂಥ ಪೊಲೀಸ್ಗಳಿಂದ ನಾವೆಲ್ಲ ಸೇಫ್ ಆಗಿದ್ದೀವಿ. ಅಷ್ಟು ಇಲ್ಲಿ ಜನ ನೋಡ್ತಾ ಇರುವಂಥ ಪೊಲೀಸೇ ಬೇರೆ, ಒಳಗಡೆ ನಡೀತಾ ಇರ್ತದಲ್ಲ ಎಲ್ಲ ಮರೆತು ಜೀವನನೇ ಇದು ಮಾಡುವಂಥ ಪೊಲೀಸು ಭಾಳ ಅದ್ಭುತವಾದಂಥ ಕೆಲಸ ಮಾಡ್ತಾರೆ. ಗೊತ್ತೇ ಆಗಲ್ಲ, ಒಂಥರ ಒಳಗಡೆ ಬಂದು ಸೇರ್ಕೊಬಿಡ್ತಾರೆ ಬಿಳಿ ರಕ್ತ ಕಣಗಳ ಥರ. ಅಂಥ ಪೊಲೀಸು ಇದ್ದಾರೆ ನಮ್ಮಲ್ಲಿ ಇಂಡಿಯಾ ದೇಶದಲ್ಲಿ, ಏನು ಕಮ್ಮಿ ಏನಿಲ್ಲ. ಬಿಳಿ ರಕ್ತ ಕಣನೇ ಅವರು ನಿಜವಾದಂಥ, ಅವ್ರು ಕಾನ್ಸ್ಟೇಬಲ್ ಲೆವೆಲ್ಲೇವ್ರು ಅದನ್ನು ಮಾಡೋಕ್ಕಾಗೋದು. ಅಷ್ಟು ಚೆನ್ನಾಗಿ ಒಳಗೋಗಿ ಸೇರ್ಕೊಬಿಡ್ತಾರೆ, ಜೊತೆಲೇ ಸೇರ್ಕೊಬಿಡ್ತಾರೆ. 2 ವರ್ಷ ಜೊತೆಲಿದ್ದಾನೆ ಅವನ ಜೊತೆ, ಗೊತ್ತೇ ಇಲ್ಲ ಅವ್ರಿಗೆ ಅವನ ಜೊತೆಲೇ ಒಬ್ಬ ಸೇರ್ಕೊಂಡಿದ್ದಾನೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಇನ್ನು ಯಾವ ಮಟ್ಟಿಗೆ ಇವನ ಹತ್ರ ಏನೂ ಇಲ್ಲ ಇನ್ಫಾರ್ಮೇಷನು, ಇಷ್ಟೇ ಇವ್ನು ಹಿಡ್ಕೊಟ್ಬಿಡ್ಬೇಕು ಅಂತ ಅನ್ನುವಂಥದ್ದು ಮಾಡ್ಬಿಟ್ಟು ಹೊಟ್ಟೋಗ್ತಾರೆ ಅಂದರೆ ಎಷ್ಟು ಮಟ್ಟದ ಟ್ರೈನಿಂಗ್ ಇರಬೇಕು, ಆ ಕಾನ್ಸ್ಟೇಬಲಲ್ಲಿ ಯಾವ ಮಟ್ಟದ ಶಕ್ತಿ ಇರಬೇಕು. ಆಮೇಲೆ ಏನೋ ಒಂಚೂರು ಇನ್ಫಾರ್ಮೇಷನ್ ಜೊತೆಯಲ್ಲಿರ್ತಕ್ಕಂಥವ್ನು ಟೆರರಿಸ್ಟು, ಅವನ ಜೊತೆಲೇ ವಾಸ ಮಾಡಬೇಕು ಅಂದರೆ ಇವನು ಎಷ್ಟು ಅವ್ರಿಗೆ ಗಟ್ಟಿ ತನ ಇರಬೇಕು ಹೇಳಿ ಆ ಪೊಲೀಸ್ಗೆ. ಅವ್ರು ಏನು ಕೊಟ್ಟರು ಸಾಲೋದಿಲ್ಲ, ಯಾವ ಮೆಡಲ್ಗಳು ಅವ್ರು ಕೊಟ್ಟರು ಸಾಲೋದಿಲ್ಲ ಬಿಡಿ. ಅಷ್ಟು ಭಾಳ ಅಂಥ ಅದ್ಭುತವಾದಂಥ ಕೆಲಸ ಮಾಡ್ತಾ ಇರೋದಕ್ಕೇ ನಮ್ಮ ದೇಶ ಇಷ್ಟು ಚೆನ್ನಾಗಿ ಸುಭಿಕ್ಷವಾಗಿರೋದು. ಅಲ್ಲೆಲ್ಲೇ ನೀರಿಗೆ ಹಾಕ್ಬಿಟ್ಟು ಹಿಡಿತೀವಿ ನೋಡಿ ಮೀನ, ಗೊತ್ತಿಲ್ಲದೆ ಕಣ್ಣು ಕಾಣಿಸ ಹಂಗೆ ಹಿಡ್ದು ಹಾಕ್ಬಿಡ್ತಾರೆ ಪೂರ್ತಿ. ನಾವು ಹಾಕಿ ಹಿಂಗೆ ಮುಚ್ಕೊಂಡು ಹಿಂಗೆ ಹಿಡಿಯಲ್ವಾ, ಹಂಗೆ ಹಿಡ್ದು ಬಿಡ್ತಾರೆ ಅವರು. ಅಂಥ ಪ್ರಚಂಡ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ ನಮ್ಮ ದೇಶದಲ್ಲಿ. ಹಾಗೆ ಇದೆಲ್ಲ ಆದಮೇಲೆ ಇಲ್ಲೆಲ್ಲ ಸಿಗಾಕ್ಕೊಳ್ತಾರೆ. ನಾನು ಯಾಕೆ ಈ ವಿಚಾರಕ್ಕೆ ಬಂದೆ ಅಂತ ಅಂದರೆ,
ನೆಕ್ಸ್ಟ್ ಇನ್ನೊಂದು ವಿಚಾರಕ್ಕೆ ಹೋಗ್ತೀನಿ, ಅದಕ್ಕೆ ಮೊದಲೇ ನಾವು ಎಲ್ಲಿ ಮಿಸ್ಲೀಡ್ ಆಗಬಾರ್ದು ಅಂತ, ಯಾವುದೇ ಇನ್ಫಾರ್ಮೇಷನ್ ನಂಗೆ ಬರ್ತಕ್ಕಂಥದ್ದನ್ನ ನಾವು ಅದನ್ನ ಸರಿಯಾದಂಥ ರೀತಿಯಲ್ಲಿ ಡೈಜೆಸ್ಟ್ ಮಾಡ್ಕೋಬೇಕು. ಡೈಜೆಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಬೇರೆ ಥರ ಯಾರಿಗೋ ಪುನಃ ಅವ್ನ ಅಳ್ಕೋಬ ಮತ್ತು ಅವ್ನಿಗೆ ಏನಾರು ಹೇಳಿ ಅದೇನು ಹೇಳ್ತಾನೆ ಇನ್ನೇನು ಅವ್ನು ಬತ್ತಿ ಹ್ಯುಮಿಲಿಯೇಷನ್. ನಾವೇನೂ ಮಾಡಲಿಲ್ಲ ಅಂದ್ರೆ ಪೊಲೀಸವ್ರು ನಮ್ಗೆ ಹಿಂಗೆ ಕಷ್ಟ ಕೊಡ್ತಾರಲ್ಲ, ಸುಮ್ಮನೆ ನೀವು ಕರ್ಕೊಂಬಂದು ಕೂರಿಸ್ತಾರಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಯಾರಿಗೇ ಆಗಲಿ ಒಬ್ಬ ಆ ಥರ ಮಾಡದೇ ಇವ್ರನ್ನ ಕರ್ಕೊಂಬಂದಾಗ ಏನಾಗುತ್ತೆ ಹೇಳಿ, ಆ ಒಂದು ಜಂಚರಲ್ಲಿ ಪೊಲೀಸು ಭಾಳ ಅತ್ಯಂತ ಇದನ್ನು ಯೋಚನೆ ಮಾಡಿ, ಒಬ್ಬ ಮನುಷ್ಯನ ಪೊಲೀಸ್ ಠಾಣೆಗೆ ಬಾ ಅಂತ ಕರಿಬೇಕಾದಾಗ್ಲೂ 1000 ಸಾರಿ ಯೋಚನೆ ಮಾಡಬೇಕು ಒಬ್ಬ ಕಾನ್ಸ್ಟೇಬಲ್, ಐ ಕರ್ಕೊಬರ ಅವ್ನು ಎತ್ತಕ ಬರ, ನಥಿಂಗ್ ಡೂಯಿಂಗ್ ಹಂಗೆ ಮಾಡಬಾರ್ದು ಯಾವತ್ತೂ. ಅದು ಅನ್ಯಾಯನೂ ಸಹ, ಇವನ್ನ ನಾನು ಕರ್ಸ್ಕೋಬೇಕಾ, ಕರ್ಸ್ಕೊಂಡ್ರೆ ಇವ್ನು ಯಾವ ಥರ ಕರ್ಸ್ಕೋಬೇಕು, ಹೆಂಗೆ ಕನ್ವಿನ್ಸ್ ಮಾಡಿ ಕರ್ಸ್ಕೋಬೇಕು, ನಿನ್ನಿಂದ ನನಗೆ ಇಂಥದ್ದೊಂದು ಇನ್ಫಾರ್ಮೇಷನ್ ಬೇಕು, ದಯಮಾಡಿ ನೀವು ಸಿಗ್ತೀರಾ ಇಲ್ಲ ನಾನು ಬರಲ್ಲ. ಗಾಬರಿ ಆಗಬಾರ್ದು ಆ ಮನುಷ್ಯನಿಗೆ, ಮೊದಲೇ ಹೇಳ್ಬಿಡ್ಬೇಕು ನಾವು. ಅವ್ರ ತಲೆಯಲ್ಲಿ ಏನೋ ಉಟ್ಕೊಬಿಡ್ತದೆ, ಅವ್ರು ಏನೋ ಯಾವುದೋ ಏನೇನೋ ಇತ್ತು, ಗಾಬರಿ ಶುರುವಾಗ್ಬಿಡ್ತದೆ, ಎಂದು ಮಾಡೋಕೆ ಹೋಗ್ಬಾರ್ದು. ಆಮೇಲೆ ನಮಗೆ ಬೇಕಾಗಿದ್ರೆ ಮಾತ್ರ ಮುಟ್ಬೇಕು, ಇಲ್ಲ ಅಂದ್ರೆ ಮುಟ್ಟಕ್ಕೆ ಹೋಗ್ಬಾರ್ದು. ಆಮೇಲೆ ಸೋಷಿಯಲ್ ಸ್ಟಿಗ್ಮಾ ಸರ್, ನೀವು ಒಂದ್ಸಲ ಹೋಗಿ ಅವನು ಕರ್ಕೊಂಬಂದ್ಬಿಟ್ರೆ ಅಥವಾ ಅವನೇ ಬಂದು ನೀವು ಬಂದರೂ ಕೂಡ ಅಲ್ಲಿ ಸುತ್ತಮುತ್ತ ಮನೆಯವರು ಅವ್ರ ಮನೆಯವ್ರಿಗೂ ಒಂದು ಶುರು ಆಗ್ಬಿಡುತ್ತೆ ಅಲ್ವಾ ಸರ್. ಮನೆಗೆ ಬಂದರೂ ಕೂಡ ಬರೀ ಪಾಸ್ಪೋರ್ಟ್ ಸಲುವಾಗಿ ಮನೆಗೆ ಬಂದರೂ ಕೂಡ ಭಯ ಪಡ್ತಾರೆ ಸರ್. ಈಗಲೂ ಅಷ್ಟೇ, ಈಗ ನೋಡಿ ನಾನು ರಿಟೈರ್ಡ್ ಆಗಿದ್ದೀನಿ, ಈಗ ನಾನು ರಿಟೈರ್ಡ್ ಆಗೋವರೆಗೂ ನಂಗೆ ಏನೂ ಗೊತ್ತಿಲ್ಲ. ಈಗ ಡ್ರೈವರ್ ಇರ್ತಿದ್ರು, ಓಡಿಸ್ಕೊಂಡು ಹೋಗ್ತಾ ಇದ್ರು ಜೀಪ್ನ. ಈಗ ನಾನು ನನ್ನ ಕಾರ್ ನೋಡ್ಸ್ಕೊಯ್ತಾ ಇರ್ತೀನಿ, ನಾನು ಸರಿಯಾಗೇ ಹೋಗ್ತಾ ಇರ್ತೀನಿ, ಅವ್ನು ಯಾವನ ಹತ್ರ ಲೇ ಏನು ಅಂತ, ನಿಂಗೆ ಏನು ಸರಿ ಇಲ್ವಾ, ಬುದ್ಧಿ ಇಲ್ವಾ, ಏನೇನೋ ಬೈಕೊಂಡು ಹೋಯ್ತಾನೆ ಇರ್ತಾರೆ, ನಾನೇನು ಸರಿಯಾಗೇ ಓಡಿಸ್ಕೊಯ್ತಾ ಇದ್ದೀನಿ, ಇದೆಲ್ಲ ಅಲ್ಲಿ ಗೊತ್ತಿರಲಿಲ್ಲ. ಇವಾಗಲೇ ನಾನು ರಸ್ತೆನಲ್ಲಿ ಹೋಗ್ತಾ ಇರ್ಬೇಕಾದಾಗ ದ ರಿಯಲ್ ಪ್ರಾಬ್ಲಮ್ ಗೊತ್ತಾಯ್ತಾ ಇರೋದು, ಇದು ಏನಪ್ಪ ರಸ್ತೆನಲ್ಲೆಲ್ಲ ಈ ಥರ ನಡೀತಿದೆ, ನಾನು ಸರಿಯಾಗಿ ಹೋಗ್ತಾ ಇದ್ದೀನಿಲ್ಲ, ಇದ್ಯಾಕೆ ಹಿಂಗೆ ಬೈಕ್ ಹೋಗ್ತಾ ಇದ್ದಾನೆ ಇವನು, ಒಂಥರ ಆಗ್ಬಿಡ್ತಾ ಇದೆ ಸರ್ ನಮಗೆ. ಅಂದರೆ ರಿಯಲ್ಲಾಗಿ ನಾವು ಲೈಫ್ನ ಈ ರಿಟೈರ್ಡ್ ಆದಮೇಲೆ ಕಾಕಿ ಬಟ್ಟೆ ಇತ್ತಿತ್ತು, ಜೀಪ್ ಇರ್ತಿತ್ತು, ದುಷ್ಟ ಸಮಾಜ ದೂರ ಹೊಟ್ಟಬಿಡೋಣ ಅಂತ ಹೊಟ್ಟೋಗ್ಬಿಡ್ರು, ಬಿಡ್ಬಿಡಪ್ಪ ಜಾಗನ ಹೊಟ್ಟೋಗ್ಬಿಡು, ಅವಾಗ ಯಾರು ಏನು ನಮ್ಗೇನು ಅಂತಿರಲಿಲ್ಲ. ಈಗ ರಿಯಲ್ಲಾಗಿ ನಾನೊಬ್ಬ ಆ್ಯಸ್ ಎ ಸಿಟಿಸನ್ ಆಗಿ ಗಾಡಿ ಕಾರ್ ತಗೊಂಡು ರಸ್ತೆಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಸರಿಯಾಗಿ ಹೋದ್ರು ಒಂದು ನೀವೊಂದು ನೀವು ಬ್ಯಾಡ್ರಾಯನ್ಪುರದಿಂದ ನಮ್ಮ ಜೆ ಪಿ ನಗರದಿಂದ ನೀವು ನಾಯಂಡಳ್ಳಿಗೆ ಹೋಗೋಷ್ಟೊತ್ತಿಗೆ ಮಿನಿಮಮ್ 4 ಜನ ಬೈತಾರೆ ಸರ್. ನನಗಿದೇನಪ್ಪ ಇದು, ನಾನು ಎಲ್ಲೂ ತಪ್ಪು ಮಾಡಿಲ್ವಲ್ಲ, ಇಲ್ಲ ಎಡಗಡೆನೂ ತಗೊಳ್ಳಿಲ್ಲ ಬಲಗಡೆನೂ ತಗೊಳ್ಳಿಲ್ಲ, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅಂದರೆ ಅದು ಯಾಕೆ ಬೈಕ್ ಹೋಯ್ತಾರೋ, ಅದು ಏನು ಅಂತ ಗೊತ್ತಿಲ್ಲ. ನಿಜ 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 ಅಂದರೆ ಅದು ಆ ಮಟ್ಟಿಗೆ ಸ್ಟ್ರೆಸ್ ಲೆವೆಲ್ ಆಗಿಬಿಟ್ಟಿದೆಯಾ ಅವ್ರಿಗೆ, ಇಲ್ಲ ನಾನೇನಾದರೂ ಅವ್ರಿಗೇನು ಓವರ್ಟೇಕ್ ಮಾಡೋಕ್ಕೆ ಜಾಗ ಬಿಡಲಿಲ್ವಾ, ನಾನು ಸರಿಯಾಗೇ ಹೋಗ್ತಾ ಇದ್ದೀನಿ. ಹಿಂಗೆ ಇವಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು, ಹಾಗೆ ನಮಗೆ ನಿಜ ಸ್ಥಿತಿ ಗೊತ್ತಾಗಬೇಕು ಅಂತಂದರೆ ಒಂದೊಂದು ಪರಿಸ್ಥಿತಿಗೆ ಸಿಗಾಕೊಂಡಾಗ್ಲೇ. ಹಾಗೆ ಈ ಡಕಾಯಿತಿ ಕೇಸ್ಗಳು ಈ ಥರ ಹಿಡಿದ್ವಿ ಅದೆಲ್ಲ ಆಯಿತು, ಕೊನೆಗೆ ಅವರೆಲ್ಲ ಅರೆಸ್ಟ್ ಆದರು, ಅವರೆಲ್ಲ ಈಗೆಲ್ಲ ಎನ್ ಎ ಕೋರ್ಟ್ಗಳಲ್ಲಿ ಕಲ್ಕಟ್ಟದಲ್ಲಿ ಆದಂಥ ಕೇಸ್ಗಳು, ಮತ್ತು ಅಲ್ಲಿ ಅವರೆಲ್ಲ ಇದಕ್ಕೆ ಬಾಂಬ್ ಹಾಕಿದರು, ಯಾವುದಕ್ಕೆ ನಮ್ಮ ಬೋಧ್ಗಯ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಇದೇ ಟ್ರಿಪ್ ಆಗಿದ್ರು ಫುಲ್ಲು, ಈ ಗ್ಯಾಂಗ್ನೇ ಬೋಧ್ಗಯ ಎಲ್ಲ ಟ್ರಿಪ್ ಮಾಡಿದರು, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅವ್ರು ಅರೆಸ್ಟ್ ಆಗಿ ಅವರೆಲ್ಲ ಈಗ ಬೇರೆ ಬೇರೆ ಜೈಲುಗಳಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಯಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥ ಎಲ್ಲ ನಮ್ಮ ಎನ್ ಎ ಮತ್ತು ನಮ್ಮ ISD ಜೊತೆ ಭಾಳ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೆಲಸಗಳು ಮಾಡ್ತಾ ಇದ್ದಾರೆ. ಅದೊಂದು ಮಜಾ, ಅಲ್ಲಿ ISD ಕೆಲಸ ಮಾಡೋದು ಅಂದರೆ ಒಂದು ನಿಜವಾಗ್ಲೂ ಅದೊಂದು ಚಾಲೆಂಜಬಲ್ ಜಾಬು. ಯಾರೇ ಒಬ್ಬ ಮನುಷ್ಯ ಪೊಲೀಸ್ ಆಫೀಸರು ನಾನೇನಾದರೂ ಮಾಡಬೇಕು, ಏನಾದರೂ ಏನೊಂದು ಸೊಸೈಟಿಗೆ ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ಒಂದೊಂದು ವರ್ಷ ಎರಡೆರಡು ವರ್ಷ ಆದರೂ ಅಲ್ಲೋಗಿ ಕೆಲಸ ಮಾಡಬೇಕು. ಅಂದರೆ ಎಲ್ಲ ಬಿಟ್ಟುಬಿಟ್ಟು ನಾನು ಅಲ್ಲೋಗಿ ಮಾಡಬೇಕು ISD ಅಂದರೆ ಅದ್ಭುತವಾದಂಥ ಅವಕಾಶಗಳಿದ್ದಾವೆ, ಅಲ್ಲೆಲ್ಲ ತುಂಬ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅಲ್ಲಿಗೆ ಹೋಗಿ ನಾನು 1 ವರ್ಷ ಆದರೂ ಸರ್ವ್ ಮಾಡಬೇಕಪ್ಪ, ಅಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ತಿಳ್ಕೋಬೇಕು ಈ ಪ್ರಪಂಚದಲ್ಲಿ ಏನೇ ನಡೀತಾ ಇದೆ, ಈ ದೇಶದಲ್ಲಿ ಹಾಗೆ ಟೆರರಿಸ್ಟ್ ನೆಟ್ವರ್ಕ್ಗಳಿದ್ದಾವೆ, ಆಮೇಲೆ ನಕ್ಸಲಿಸಮ್ ಅಂದ್ರೇನು, ಇಡೀ ಪ್ರಪಂಚನೇ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ಮಟ್ಟಕ್ಕೆ ಹೆಂಗೆಂಗೆ ಇದೆ ಅಂದ್ಬಿಟ್ಟು ಅಂತ. ಅದನ್ನಾದರೂ ತಿಳ್ಕೊಳೋಕಾದ್ರೂ ಹೋಗ್ಬೇಕಲ್ಲ ನಾವಲ್ಲಿ, ಬರೀ ಪೊಲೀಸಿಂಗ್ ಇಲ್ಲಿ ನಿಂತ್ಕೊಬಿಟ್ಟು ನಿಂತ್ಕೊಂಡು ಬರೀತಿ ರಸೀದಿ ಬರೆದ್ಬಿಟ್ಟೆ ಜೀವನ ಕಳೆದ್ಬಿಟ್ರೆ ಆಗಲ್ಲ, ಅದು ಎಲ್ಲ ಕಡೆಯೂ ತಿಳ್ಕೊಬೇಕಲ್ಲ. ಪೊಲೀಸಿಂಗ್ ಆದಮೇಲೆ ಕಳ್ಳನೂ ಹಿಡಿಬೇಕು, ರಸೀದಿನೂ ಬರೀ, ಎಲ್ಲ ಮಾಡ್ಕೊಂಡು ಬಂದಾಗಲೇ ಒಂದು ಪರಿಪೂರ್ಣ ಪೊಲೀಸ್ ಆಗ್ತಕ್ಕಂಥದ್ದು ಅನ್ನುವಂಥದ್ದು ನಂದು. ವಂಡರ್ಫುಲ್ ಮಾತು.